ಹೊಸ ಚಿಗುರುನ ಅವ್ರನ್ನ ಮಾತಾಡ್ಸಿದ್ವಿ ಆದ್ರೆ ಈ ಚಿಗುರು ಒಡಿಬೇಕು ಅಂದ್ರೆ ಇದಕ್ಕೆ ಮೂಲವಾದಂತಹ ಕಾರಣ ಯಾರು ಅಂದ್ರೆ ಶ್ರೀಕಾಂತ್ ಯಾಕಂದ್ರೆ ನಾನು ಈ ತರ ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಹೇ ವೆರಿ ಇಂಟ್ರೆಸ್ಟಿಂಗ್ ಯು ಶುಡ್ ಮೀಟ್ ದೀಸ್ ಪೀಪಲ್ ಅಂತ ಅವರೇ ನಾನು ಪರಿಚಯ ಮಾಡಿಕೊಟ್ರು ಅವರ ಬ್ರ್ಯಾಂಡ್ ಕೂಡ ನಮ್ಮ ಕಾರ್ಯಕ್ರಮದ ಜೊತೆಗೆ ಒಂದು ನಂಟನ್ನ ಬೆಳೆಸ್ಕೊಂಡು ಇವತ್ತಿನ ಸೀಸನ್ ದಿವಸನ್ಸ್ ಅಗೇನ್ ಶ್ರೀಕಾಂತ್ ಎಕ್ಸೈಟೆಡ್ ಟು ಬಿ ಹಿಯರ್ ಸೀಸನ್ ತ್ರೀ ಫಸ್ಟ್ ಆಫ್ ಆಲ್ ನನಗೆ ಖುಷಿ ಆಫ್ ಇನ್ ಇಟ್ಸ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಎಸ್ಪೆಷಲಿ ಇನ್ ಲಾಸ್ಟ್ ಟೂ ಟೂ ಅಂಡ್ ಹಾಫ್ ಇಯರ್ಸ್ ಬರೀ ಒಂದು ಕಾರ್ಪೊರೇಟ್ ಗಿಫ್ಟಿಂಗ್ ಕಂಪನಿ ಅಂತ ಬ್ರ್ಯಾಂಡ್ ಆದವರು ಇವತ್ತಿನ ದಿವಸ ನಂತರ ಎಷ್ಟೋ ಇನ್ಫ್ಲೂಯನ್ಸರ್ಸ್ಗೆ ಬ್ರಾಂಡೆಡ್ ಮರ್ಚಂಡೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ತುಂಬಾ ಜನ ಲಿಸ್ಟ್ ಇದಾರೆ ಒಂದಿಷ್ಟು ಜನರು ಹೇಳ್ಬೋದಾ ಫ್ಲಾಂಟ್ ಮಾಡ್ಬೋದಾ ಯಾರು ನಿಮ್ಮ ಸೆಲೆಬ್ರಿಟಿ ಲಿಸ್ಟ್ ಅಂತ ಸುಮಾರ್ ಜನ ಇದಾರೆ ಲಕ್ಕಿ ಟು ಹಾವ್ ಕ್ವೈಡ್ ಅ ಫ್ಯೂ ಕಸ್ಟಮರ್ಸ್ ಐ ಥಿಂಕ್ ಆನ್ ದಿಸ್ ಪ್ಲಾಟ್ಫಾರ್ಮ್ ವಿಕಿಪೀಡಿಯಾ ಮತ್ತೆ ಅಮಿತ್ ಶೆಟ್ಟಿ ಅವರು ಬಂದಿದ್ರು ಅವ್ರು ಮರ್ಚೆಂಡೈಸ್ ಮಾಡ್ತಾ ಇದ್ವಿ ನೀನ್ ಮಗಾನೇ ಅಲ್ಲ ನೀನ್ ಮಗಾನೇ ಅಲ್ಲ ಆತರ ತುಂಬಾ ಮತ್ತೆ ಏನೋ ನಾನು ನಂದಿನಿ ಆ ರಿಲೇಟೆಡ್ ಮರ್ಚಂಡೈಸ್ ಮಾಡಿದೀವಿ ಮತ್ತೆ ಮೂವೀಸ್ ಮಾಡೋಕೆ ಶುರು ಮಾಡಿದೀವಿ ಕೆಲವು ಸಲಾರ್ಗೆ ನಿಮ್ಮದೇ ಮರ್ಚಂಡೈಸ್ ಅಲ್ವಾ ಸಲಾರ್ಗೆ ಸಲಾರ್ಗೆ ಮರ್ಚಂಡೈಸ್ ಕ್ಯಾ ಬಾತ್ ಹ ಆ ಸಲಾರ್ ತುಂಬಾ ಚನ್ನಾಗಿ ಮರ್ಚಂಡೈಸ್ ಮಾಡಿದೀವಿ ಈ ತರ ತುಂಬಾ ಇನ್ ಮಯೂರ ರಾಘವೇಂದ್ರ ಅವರ ನಮಸ್ಕಾರ ಗುರು ದಟ್ ಇಸ್ ಆಲ್ಸೋ ಪವರ್ಡ್ ಬೈ ವೀಕೆಂಡ್ ವಿತ್ ರಮೇಶ್ ಅವರ ಹ್ಯಾಂಪರ್ಸ್ ಕೂಡ ನೀವೇ ಮಾಡ್ಕೊಟ್ರಿ ಅವರ ಇಂಟರ್ನಲ್ ಟೀಮ್ ಗೆ ಮಾಡಿದಂತ ಈವೆಂಟ್ ನಲ್ಲಿ ಗ್ರೇಟ್ ಪ್ರೋಗ್ರೆಸ್ ಸೋ ನಮಗ್ ಬಹಳ ಖುಷಿ ಆಗ್ತಾ ಇದೆ ಇವಾಗ ನೀವೇನಾದರೂ ಕ್ರಿಯೇಟರ್ ಆಗಿದ್ರೆ ನಿಮ್ಮ ಪ್ರಾಡಕ್ಟ್ ನ ಡಿಸೈನ್ ಮಾಡೋದು ಅಂದ್ರೆ ನಿಮ್ಮ ಮರ್ಚಂಡೈಸ್ ಡಿಸೈನ್ ಮಾಡೋದು ಆರ್ಡರ್ ತಗೊಳ್ಳೋದು ಆರ್ಡರ್ ನ ತಲುಪಿಸೋದು ಆ ಕಮಿಟ್ಮೆಂಟ್ ಏನಿದೆ ಫುಲ್ಫಿಲ್ ಮಾಡಿ ಅಕಸ್ಮಾತ್ ಅದು ಸೈಜ್ ಆಗಿಲ್ಲ ಅಂದ್ರೆ ವಾಪಸ್ ತಗೊಂಡ್ ಬಂದು ಮತ್ತೆ ಸರಿಯಾಗಿರುವಂತಹ ಒಂದು ಆರ್ಡರ್ ಕೊಡೋದು ಏನಿದೆ ಇದಿಷ್ಟು ಕೆಲಸವನ್ನ ಆಫಿ ನೀಡ್ ವಿಲ್ ಡೂ ಫಾರ್ ಅ ಕ್ರಿಯೇಟರ್ ರೈಟ್ ಕರೆಕ್ಟ್ ಅಂಡ್ ಈಗ ನಂಗೆ ಇನ್ನೂ ಖುಷಿ ಆಗ್ತಾ ಏನು ಅಂದ್ರೆ ನೀವು ಸಸ್ಟೈನಬಲ್ ಪ್ರಾಡಕ್ಟ್ಸ್ ಕಡೆ ಕೂಡ ಗಮನ ಹರಿಸ್ತಾ ಇದೀರಾ ಯಾವ ನ್ಯೂ ಬ್ರ್ಯಾಂಡ್ ಕಾಲ್ಡ್ ಟೋಟಲ್ ಟೇಲ್ಸ್ ಬೈ ಆಫಿ ನೀಡ್ ರೈಟ್ ಸೊ ಇದ್ರ ಉದ್ದೇಶ ಏನು ಸೊ ಟರ್ಟಲ್ ಟೇಲ್ಸ್ ಅಲ್ಲಿ ನಮ್ಮ ವಿಷನ್ ಏನು ಅಂತಂದ್ರೆ ಟು ಹೆಲ್ಪ್ ಇಂಡಿವಿಜುವಲ್ಸ್ ಟು ಬಿಕಮ್ ಮೋರ್ ಅವೇರ್ ಅಬೌಟ್ ದೇರ್ ಕಾರ್ಬನ್ ಫುಟ್ ಪ್ರಿಂಟ್ ಅವ್ ವಾಟ್ ಇಟ್ ಇಸ್ ದ್ಯಾಟ್ ದೇರ್ ಆರ್ ಡೂಯಿಂಗ್ ಅಂದರೆ ಅವ್ರು ನಾವು ಏನೇ ಕೆಲಸ ಮಾಡಲಿ ನಾವು ಟ್ರಾವೆಲ್ ಮಾಡೋದಾಗ್ಲಿ ನಾವು ಬಟ್ಟೆ ಹಾಕೊಳ್ಳೋದಾಗ್ಲಿ ನಾವು ಏನೇನು ಏನು ಕನ್ಸ್ಯೂಮ್ ಮಾಡ್ತೀವಿ ಆಸ್ ಆಸ್ ಫುಡ್ ಆ್ಯಂಡ್ ಎವ್ರಿಥಿಂಗ್ ದ್ಯಾಟ್ ವಿ ಡೂ ಹ್ಯಾಸ್ ಸಮ್ ಇಂಪ್ಯಾಕ್ಟ್ ಆನ್ ದಿ ಎನ್ವಿರಾನ್ಮೆಂಟ್ ಟಿಪಿಕಲಿ ಇಲ್ಲಿವರೆಗೂ ಏನು ಅಂತಂದರೆ ಅದು ಇಂಡಸ್ಟ್ರಿ ರೆಸ್ಪಾನ್ಸಿಲಿಟಿ ಅಂದ್ ಬಿಟ್ಬಿಟ್ಟಿದ್ವಿ ನಾವು ಇಂಡಿವಿಜುವಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರಲಿಲ್ಲ ಸೊ ಥ್ರೂ ಟೋಟಲ್ ಟೇಲ್ಸ್ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಅವೇರ್ನೆಸ್ And a consciousness for an individual about what is the carbon footprint that their activities are causing and offering alternative products which can reduce an individual's carbon footprint, um, you know, through the activities that they are doing. Uh, Shrikant is always innovating, doing something. Uh ಏನ್ ಹೇಳ್ತೀರಾ ಕ್ರಿಯೇಟಿವ್ ನಂಗೆ ಬಹಳ ಖುಷಿ ಆಗುತ್ತೆ ನಮ್ ಕ್ರಿಯೇಟಿವ್ ಪ್ರಾಡಕ್ಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನೀವು ನಾಯಕ ವಿತ್ ವಿನಾಯಕ ನಿಮ್ ಮುಂದೆ ಹುಟ್ಟಿದಂತ ಮಗು ಅದಿವತ್ತು ಎರಡನೇ ವರ್ಷ ತುಂಬಿ ಅಂದ್ರೆ ಎರಡು ಸೀಸನ್ ತುಂಬಿ ಮೂರನೇ ಸೀಸನ್ಗೆ ಹೋಗ್ತಾ ಇದೆ ಹೇಗೆ ಅನಿಸ್ತಾ ಇದೆ ನಿಮಗೆ ನಾನು ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಯು ನೀವು ಕಾನ್ಸೆಪ್ಟ್ ಅಲ್ಲಿ ಇದ್ದಾಗ ನೀವು ನಾವು ಮಾತಾಡಿದೀವಿ ನನ್ನ ನೆನಪಿದೆ ಹಳೆ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿದೀವಿ ಕೋವಿಡ್ ಪೀಕ್ ಅಲ್ಲಿತ್ತು ಅವಾಗ ಯುನೋ ಐ ಫೀಲ್ ವೆರಿ ಲಕ್ಕಿ ಟು ಹ್ಯಾವ್ ಬಿನ್ ಇನ್ವಾಲ್ವ್ಡ್ In my own tiny little way uh, at that point of time and then super, super proud. ಆಫ್ ಯುವರ್ ನೀವು ಹೇಗೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಸೆನ್ಸೇಷನಲೈಸ್ ಮಾಡಲ್ಲ ಅದನ್ನ ಸೆನ್ಸೇಷನಲೈಸ್ ಮಾಡಿದ್ರೆ ಎಲ್ಲೋ ಹೋಗ್ಬೋದಾಯ್ತು ಬಟ್ ಇಂಟೆಂಟ್ ಮಿಸ್ ಆಗಿರೋದು ಸೊ ಅದೇನು ಫೋಕಸ್ ಇಟ್ಕೊಂಡಿದೀರ ನೀವು ಅದು ತುಂಬಾ ಸಂತೋಷ ಆಗುತ್ತೆ ಅದನ್ನ ನೋಡಿ ಅಂಡ್ ದ ವೇ ಇಟ್ ಇಸ್ ಗ್ರೋಯಿಂಗ್ ಇಸ್ ಅಂಡ್ ಗ್ಲೋಬಲ್ ಆಡಿಯನ್ಸ್ ಇದನ್ನು ಮೆಚ್ತಾ ಇದಾರೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ತುಂಬ ಹೆಮ್ಮೆ ವಿಷಯ ಐ ಥಿಂಕ್ ವೆರಿ ವೆರಿ ಪ್ರೌಡ್ ಆಫ್ ಯು ವಿನಾಯಕ್ ದ ವೇ ಯು ಆರ್ ಕ್ರಿಯೇಟಿಂಗ್ ಕಾಂಟೆಂಟ್ ಮೋರ್ ಪಾವರ್ಟ್ಯೂ ಸೀಸನ್ ತ್ರೀ ಇವಾಗ ನಡೀತಾ ಇದೆ ಫೋರ್ ಫೈವ್ ಸಿಕ್ಸ್ ಟೆನ್ ವರ್ಗೂ ಹೋಗ್ಲಿ ಅಂತ ನಮ್ಮ ಆರ್ ಬ್ಲೆಸಿಂಗ್ಸ್ ಥ್ಯಾಂಕ್ ಯು ನಿಮ್ ಪ್ರಕಾರ ಇಷ್ಟು ಎಪಿಸೋಡ್ ನೋಡಿರುವಂತಪಿಸೋಡ್ ಯಾವ್ದು ನನ್ ಫೇವ್ರೇಟ್ ಇವ್ರು ಧರ್ಮೇಂದ್ರ ಕುಮಾರ್ ಅವರು ಹಿಸ್ಟ್ರಿ ಬಗ್ಗೆ ಮಾತಾಡಿದ್ರು ಅಂತ ಅನಿಸ್ತು ನನಗೆ ಇಡೀ ಭಾರತ ಎಲ್ಲ ಬ್ರಿಟಿಷರು ಬಿಟ್ಟು ನಮ್ಮನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಮೈಸೂರಿಗರನ್ನ ಯಾಕೆಂದ್ರೆ ಅವ್ರ್ ಗೊತ್ತಿತ್ತು ಇವರಲ್ಲಿ ಬುದ್ಧಿಶಕ್ತಿ ಇದೆ ಇವರೆಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಇವ್ರು ಮಾಡುವಂತ ಶಕ್ತಿ ಇದೆ ಇವರು ನೂರು ವರ್ಷ ಮುಂದೆ ಯೋಚನೆ ಮಾಡುವಂತ ಶಕ್ತಿ ಇದೆ ಅಂತ ಅದಕ್ಕೆ ನಮ್ಮನ್ ಚೂಸ್ ಮಾಡಿದ್ದು ಇವತ್ತು ಯಾರೋ ಬಂದು ನಾವು ಮಾಡ್ತೀವಿ ಇನ್ನೋರ್ಗೆಲ್ಲ ಇದು ಉತ್ತರ ನಾನು ಹೇಳೋದು

ಸೀಸನ್ ತ್ರೀಯ ಈ ಪ್ರೀ ಲಾಂಚ್ ಎಪಿಸೋಡ್ನಲ್ಲಿ ಈ ದಿವಸ ಒಬ್ಬರು ವಿಶೇಷವಾದಂಥ ಅತಿಥಿ ಇದು ನನ್ನ ಜೊತೆಗೆ ಯಾಕೆ ಇವರು ವಿಶೇಷವಾದಂಥ ಅತಿಥಿ ಅಂದರೆ ಒಂದು ಭಾವನೆಗಳಲ್ಲಿ ಭಾಳ ಹತ್ತಿರವಾದಂಥವ್ರು ಎರಡನೇದು ಸೋಲಿಗೆಲ್ಲಿ ಹೋಗಪ್ಪ ಮುಂದಕ್ಕೆ ಅಂತ ಧೈರ್ಯ ಕೊಡೋವಂಥವ್ರು ಆ್ಯಂಡ್ ಮೂರನೇದು ನನಗೆ ಭಾಳ ಕೋಪ ಇದೆ ಯಾಕೆಂದರೆ ತುಂಬ ಜನ ಮದುವೆ ಮಾಡ್ಕೋಬೇಡ ಅಂತ ಇದ್ದರು ಆದರೂ ಇಲ್ಲ ನಾನು ಮಾಡ್ಕೊಂಡೇ ಮಾಡ್ಕೊತೀನಿ ಅಂತ ಹಠ ತೊಟ್ಟು ಮದುವೆ ಆದ ಅವರು ಮದುವೆ ಆದವರು ಅವ್ರಿಗೂ ಕಷ್ಟ ಸುಖ ಗೊತ್ತು ಅಂದರು ಒಂದು ಮಾತು ಹೇಳ್ದೆ ಏ ಮಾಡ್ಕೊಳಪ್ಪ ಮಾಡ್ಕೊಳಪ್ಪ ಅಂತೇಳಿ ಅವ್ರ ಮಗಳನ್ನ ನನಗೆ ಧಾರೆ ಕೊಟ್ಬಿಟ್ರು ಸೊ ನಮ್ಮ ಮಾವ ಇಲ್ಲೇ ಇದ್ದಾರೆ ಮಿಸ್ಟರ್ ವೆಂಕಟೇಶ್ ಬೆಳ್ವಾಡಿ ಅವರು ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ವಿನಾಯಕ್ ನಮಸ್ಕಾರ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎರಡೂ ಇದು ಒಂಥರ ಇದು ಬಟ್ ನನಗೆ ನಮ್ಮ ಕಾರ್ಯಕ್ರಮದ ಮೊದಲ ಆಡಿಯನ್ಸ್ ಅಂದರೆ ಇವರೇನೆ ನಾನು ಯಾವುದೇ ಇಂಟರ್ವ್ಯೂ ಮಾಡಿದ್ರು ನಾನು ಅದನ್ನು ಟೆಲಿಕಾಸ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ನಾಲ್ಕು ಜನಕ್ಕೆ ತೋರಿಸಿ ಅಭಿಪ್ರಾಯ ತಗೊಳ್ಳೋ ಒಂದು ಅಭ್ಯಾಸ ಇಟ್ಕೊಂಡಿದ್ದೀನಿ ಅದರಲ್ಲಿ ಮೊದಲಿಗರು ಇವರು ಅಂಕಲ್ ಇಷ್ಟು ವರ್ಷದಿಂದ ನೀವು ಅಂದ್ರೆ ಎರಡು ವರ್ಷದಿಂದ ನೀವು ನಮ್ಮ ಕಾರ್ಯಕ್ರಮನ ಹುಟ್ಟಿನಿಂದ ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿದೀರ ಹೇಗೆ ಅನ್ಸ್ತಾ ಇದೆ ನಿಮ್ಗೆ ನೋಡಿ ಅವರೇ ನೀವು ಮೊದಲು ಕಾರ್ಯಕ್ರಮ ವಿನಾಯಕ ನೀವು ಕಾರ್ಯಕ್ರಮ ಶುರು ಮಾಡಿದಾಗ ಏನಪ್ಪಾ ಇವನು ನಾಯಕ ವಿನಾಯಕ ಅದೇನು ಮಾಡ್ತಾ ಅಷ್ಟೊಂದು ಅರ್ಥ ಆಗಿರ್ಲಿಲ್ಲ ಆಮೇಲೆ ಏನೋ ಮಾಡ್ತಾ ಇದ್ದಾನೆ ಅಂತ ಸುಮ್ಮ ಇದ್ದೆ ಇನ್ನು ಮೊದಲನೇದು ಒಂದೆರಡು ತುಣುಕುಗಳು ತೋರಿಸಿದಾಗ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಅಂತು ಅದು ಯಾವ ಮಟ್ಟಕ್ಕೆ ಬರುತ್ತೆ ಇದ್ರ ಮೇಲೆ ಸ್ಕ್ರೀನ್ ಮೇಲೆ ಅಂತ ನನಗೆ ಗೊತ್ತಾಗಿರಲಿಲ್ಲ ಆಮೇಲೆ ಮೊದಲನೇ ಕಂತು ನೋಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಕ್ವಾಲಿಟಿ ವೈಸು ನಾನು ಅಂದ್ಕೊಂಡಿದ್ದೆ ಒಂದು ಅಲ್ಲ ನೋಡಿದ್ದೆ ಒಂದು ನಾನು ಅಂದ್ಕೊಂಡಿದ್ದಕ್ಕಿಂತ ಭಾಳ ಹತ್ತು ಪಟ್ಟು ಆರು ನೂರು ಪಟ್ಟು ಜಾಸ್ತಿ ಇತ್ತು ನಾನು ಅಂದ್ಕೊಂಡಿದ್ದೆ ಒಂದು ತುಂಬ ಅದ್ಭುತವಾಗಿತ್ತು ಆವಾಗ ಅನ್ನಿಸ್ತು ಹುಡುಗ ಹೇಳಿದ್ದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದಾನೆ ನಾನೇ ಅಷ್ಟು ಇವನು ಅಂದ್ಕೊಂಡಿದ್ದು ಕಡಿಮೆ ಅಂದ್ಕೊಂಡೆ ಬಟ್ ಮೊದಲನೇ ಎಪಿಸೋಡಿಂದ ಎಲ್ಲ ಎಪಿಸೋಡ್ಗಳು ವಿಭಿನ್ನವಾಗಿತ್ತು ಅದ್ಭುತವಾಗಿತ್ತು ವಿಭಿನ್ನ ಅಂತ ಇದ್ದಂಗೆ ನಿಮಗೆ ನೀವು ಸಾಕಷ್ಟು ಸಾಹಿತ್ಯ ಓದಿದ್ದೀರಾ ಜನರನ್ನು ಭೇಟಿ ಮಾಡಿದಿರ ಬೇರೆ ಬೇರೆ ಊರುಗಳಿಗೆ ಹೋಗಿದ್ದೀರಾ ಈ ಕಾರ್ಯಕ್ರಮದ ಮೂಲಕ ನೀವು ಕಂಡಂತಹ ಕೆಲವು ಒಳ್ಳೆಯ ವಿಷಯಗಳು ವ್ಯಕ್ತಿತ್ವಗಳು ಯಾರು ಏನು ಇಲ್ಲಿ ನೀವು ಮಾಡಿದ ಕಾರ್ಯಕ್ರಮದಲ್ಲಿ ಏನು ಮಾಡಿದ್ದೀರಾ ನೀವು ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿರೋ ವ್ಯಕ್ತಿಗಳನ್ನು ಎಸಿಕೊಂಡಿದ್ದೀರಾ ಆ್ಯಂಡ್ ಇನ್ನೊಂದು ಅಂದರೆ ಈ ಕಾರ್ಯಕ್ರಮದಲ್ಲಿ ಏಕಾತನ ಅಂದರೆ ಎಷ್ಟು ಟೈಪ್ ಥರ ಇಲ್ಲ ಪ್ರಶ್ನೆಗಳು ಅಷ್ಟೇ ಅದ್ಭುತವಾಗಿರುತ್ತೆ ಅವ್ರ ಮನಸ್ಸನ್ನ ಕಲ್ಕತ್ತೆ ಪ್ಲಸ್ ಅವರು ಏನು ಆಗಿ ಉತ್ತರ ಕೊಡೋಂಗೆ ಮಾಡುತ್ತೆ ಆ ಥರ ಮಾಡಿದ್ದೀರಾ ಅಂಡ್ ಬಂದಿರೋ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳಲ್ಲ ಅವರು ತಮ್ಮದೇ ಆದ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿಯಾಗಿ ಒಂದು ಹೆಸರು ಮಾಡಿದವರು ಅವ್ರನ್ನ ಅದು ಕೇಳಬೇಕಾದ್ರೆ ಕ್ವಶನ್ನು ಭಾಳ ಕಷ್ಟ ನೀವು ಒಂಥರ ಸಮಯೋಚಿತವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ಅವರು ಅದಕ್ಕೆ ತಕ್ಕಂಗೆ ಉತ್ತರಗಳು ಕೊಡ್ತಾ ಇದ್ರು ಉದಾಹರಣೆ ಹೇಳಬೇಕು ಅಂದರೆ ಇವರು ನಮ್ಮ ಸ್ವಾಮಿಗಳಿದ್ರು ವಿದ್ಯಾಭೂಷಣ್ಣು ಆ ವ್ಯಕ್ತಿ ಮುಂದೆ ಕೂತ್ಕೊಂಡು ಪ್ರಶ್ನೆಗಳು ಕೇಳದಂಥ ಸುಲಭ ಅಲ್ಲ ಅವರನ್ನು ಕೆಲವು ವಿಷಯಗಳು ಸಂಕುಚಿತವಾದ ವಿಷಯಗಳನ್ನು ಕೂಡ ನೀವು ಸುಲಲಿತವಾಗಿ ಕೇಳಿಬಿಟ್ರೆ ಅವರು ಅದೇ ಥರ ಉತ್ತರಗಳು ಕೊಡ್ತಾಯಿದ್ರು ಅದು ಭಾಳ ನನಗೆ ಭಾಳ ಇಷ್ಟ ಆಯಿತು ಯಾಕಂದರೆ ಇವ್ರನ್ನ ಹೆಂಗೆ ಪ್ರಶ್ನೆ ಕೇಳ್ತಾನಪ್ಪ ಅಂತ ಇವಾಗ ನೀನು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಿನಗಿರೋ ಟೆನ್ಷನ್ನೇ ನನಗೂ ಇರುತ್ತೆ ಇವನು ಹೆಂಗೆ ಮಾಡ್ತಾನೆ ಅವ್ರ ಥರ ಯಾಕಂದರೆ ದೊಡ್ಡ ವ್ಯಕ್ತಿಗಳು ಅವ್ರ ಮುಂದೆ ಸ್ವಾಮಿಗಳ ಮುಂದೆ ಏನು ಕೇಳ್ಬಿಡ್ತಾನೋ ಕ್ವಶನು ಅಂತ ನಮಗೂ ಆ ಥರ ಭಯ ಇರುತ್ತೆ ಯಾಕಂದರೆ ನೀನು ನಮ್ಮೂನು ಆದ್ರಿಂದ ಆದರೆ ಅದೆಲ್ಲ ತುಂಬ ಚೆನ್ನಾಗಿ ನೀನು ಮಾಡ್ತಿದ್ದೆ ಒಂದೊಂದು ಎಪಿಸೋಡ್ ನಾವು ಕಾಯ್ ಇರ್ತಿತ್ತು ನಾನೊಬ್ಬನೇ ಅಲ್ಲ ನನ್ನ ಸ್ನೇಹಿತರೆಲ್ಲ ಫೋನ್ ಮಾಡಿ ಯಾವ್ದು ಬರುತ್ತೆ ಯಾ ವಿನಾಯಕ ನಾಯಕ ವಿನಾಯಕ ಅಂತ ನನ್ನೇ ಕೇಳ್ತಾ ಇದ್ರು ನೆಕ್ಸ್ಟ್ ಯಾರು ಯಾವುದು ಅಂತ ಅದು ಎಷ್ಟೋ ಸಲ ನಿಮ್ಗೆ ಉತ್ತರ ಕೊಡಿ ರಾತ್ರಿ ಹನ್ನೊಂದುವರೆ ಫೋನ್ ಮಾಡ್ತಿದ್ರು ನಾಳೆ ಗುರುವಾರ ಬರುತ್ತಾ ನಾಲ್ಕು ಗಂಟೆಗೆ ಯಾರು ಹೇಳೋ ಅಂತ ಕೇಳ್ತಿದ್ರು ನಾನು ಜೋಶಿಲೆ ಮಾಡಿದಾಗ ನಮ್ಮ ತಾಯಿ ಲಾಂಚ್ ಮಾಡಿದ್ರು ಈ ಕಾರ್ಯಕ್ರಮ ಮೊದಲನೇ ಸಂಚಿಕೆಯಲ್ಲಿ ನನ್ನ ಹೆಂಡ್ತಿನೇ ಫಸ್ಟ್ ಹಲೋ ಅಂತ ಹೇಳಿ ಮಾತಾಡಿದ್ದು ಸೊ ಈ ಸೀಸನ್ ತ್ರೀನ ನಾನು ನಮ್ಮ ಮಾವನ ಕೈಲೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇದೆ ಯಾಕೆಂದರೆ ನಿತ್ಯ ಕಷ್ಟಪಟ್ಟು ಮನೆಗೆ ಹೋದಾಗ ನಾವು ಒಳ್ಳೆ ಕೆಟ್ಟ ಕೆಟ್ಟು ಮೂಡಲ್ಲಿರ್ತೀವೋ ಅದನ್ನೆಲ್ಲ ಮರೆಸಿ ಮನೆಯವರಾಗಿರಬೇಕು ಅಂತ ನಮಗೆ ಹೆಲ್ಪ್ ಮಾಡೋದು ಇಸ್ ಅವರ್ ಫ್ಯಾಮಿಲಿ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ನಮ್ಮ ಮನೆ ಚೆನ್ನಾಗಿದ್ರೆ ನಮ್ಮ ಮನ ಚೆನ್ನಾಗಿರುತ್ತೆ ಮನ ಚೆನ್ನಾಗಿದ್ರೆ ನಾವಿರೋಂತಹ ಕೆಲಸಗಳು ಎಲ್ಲ ಸುಲಲಿತವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂದು ಸೊ ಹಾಗಾಗಿ ಸೊ ನಾನು ಒನ್ ಟು ತ್ರೀ ಅಂತೀನಿ ಸೀಸನ್ ತ್ರೀ ಒಳ್ಳೇದಾಗ್ಲಿ ಪ್ರೀ ಪ್ಲೇ ಮಾಡಿ ಅಂತ ಹೇಳಿ ಅಲ್ಲಿ ಪ್ರೀ ಪ್ಲೇ ಆಗುತ್ತೆ ಓಕೆನಾ ರೆಡಿನಾ ಸೊ ಮಿಸ್ಟರ್ ವೆಂಕಟೇಶ್ ಬೆಳ್ವಾಡಿ ಅವರು ಈ ಸೀಸನ್ ತ್ರೀ ಅನ್ನ ಉದ್ಘಾಟಿಸ್ತಾ ಇದಾರೆ ಏನೇ ರಿಸಲ್ಟ್ ಬಂದ್ರು ಅದಕ್ಕೆ ಅವರೇ ಕಾರಣ ಅಂತ ಹೇಳ್ತಾ ಆನ್ ದ ಕೌಂಟ್ ಆಫ್ ತ್ರೀ ಟೂ ಒನ್ ನಾಯಕ ವಿನಾಯಕ ಸೀಸನ್ ತ್ರೀಗೆ ಶುಭ ಆಗಲಿ ಪ್ಲೇ ಆಗಲಿ ನಂದಿನಿ ಹುಟ್ಟದಿಕ್ಕೆ ಕಾರಣ ನಿಮ್ಮ ಸ್ಕೂಲ್ನಲ್ಲಿ ನೀವು ಮಾಡಿದ ಐ ರಿಯಲೈಸ್ ನೋಡಿದು ವೇದ ಕಾಲಕ್ಕೆ ನೀವು ಧರ್ಮವನ್ನ ಕೇಳಿದ್ರೆ ನಾವು ನಿರಾಕಾರವನ್ನ ಆಚರಿಸ್ತಿದ್ದವರು ನಿರಾಕಾರವನ್ನ ಪೂಜಿಸ್ತಿದ್ದವರು ನಮಗೆ ದೇವರಿಗೆ ಆಕಾರ ಇಲ್ಲ ಆಗ ಓಂಕಾರವೇ ನಮ್ಮ ಪ್ರಣವ ಮಂತ್ರ ಮಾತ್ರವೇ ನಮ್ಮ ದೇವರು ನಾವು ಸ್ಕೂಲ್ ಶುರುವಾಗಿ ನಲವತ್ತೆರಡು ವರ್ಷ ಆಯ್ತು ಅವಾಗ ಶುರು ಮಾಡ್ದಾಗ ಕನ್ನಡ ಮಾಧ್ಯಮನೇ ಯಾಕೆಂದ್ರೆ ನಾಡು ನುಡಿ ನೆಲ ಜಲವನ್ನು ಸಂರಕ್ಷಿಸೋದು ನಮ್ಮ ಧರ್ಮ ಆಗಿರ್ಬೇಕಾದ್ರೆ ಮಕ್ಕಳಿಗೆ ತಂದೆ ತಾಯಿ ಅಂತ ಅಪ್ಪ ಅಮ್ಮ ಅಂತ ಹೇಳೋದ್ ಬಿಟ್ಟು ಡಾಡಿ ಮಮ್ಮಿ ಅಂತ ಯಾಕೆ ನಾವು ಕರ್ಕೋಬೇಕು ಆ ಸಂಸ್ಕಾರವನ್ನು ಮೊದಲಿಂದ ನಾವು ಕೊಡ್ಬೇಕಾಗ್ತದೆ ನಾಳೆ ಹನ್ನೆರಡು ಗಂಟೆಗೆ ಎಲ್ಲಾ ಎಮ್ಮೆಗಳು ವಿಧಾನಸೌಧ ಮೆರವಣಿಗೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಾಣಿಗಳ ಮೆರವಣಿಗೆಯನ್ನ ಮಾಡಿ ಸರ್ಕಾರದ ಗಮನಕ್ಕೆ ತಂದವರು ಹೋಟಾಡಲಾಗ್ತಾರೆ ಪ್ರತಿ ಸೋಮವಾರ ನಮ್ಮನ್ನು ನೋಡಬೇಕು ಹಾರೈಸಬೇಕು ಪ್ರಶ್ನೆಗಳನ್ನು ಕೂಡ ಕೇಳಬೇಕು ಹಾಗಾಗಿ ಇದು ನಮ್ಮ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ಕಾರ್ಯಕ್ರಮ ನಾನು ಬರೀ ನಿಮ್ಮ ರೆಪ್ರೆಸೆಂಟೇಟಿವ್ ಮಾತ್ರ ಅಂತ ಹೇಳ್ತಾ ನಿಮ್ಮ ಪ್ರಶ್ನೆಗಳನ್ನು ಯೋಚನೆಗಳನ್ನು ಇಲ್ಲಿ ಬರೋ ಅತಿಥಿಗಳಿಗೆ ಕೇಳಿ ನಿಮಗೆ ತಲುಪಿಸೋಂಥ ಕೆಲಸವನ್ನು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಕೈಗೂಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ನಮ್ಮ ಸೀಸನ್ ತ್ರೀಗೆ ಚಾಲನೆಯನ್ನು ನೀಡಿದಂತಹ ಮೈ ಫಾದರ್ ಇನ್ ಲಾ ಥ್ಯಾಂಕ್ ಯು ಸರ್ ದುಡ್ಡಿಲ್ಲ ಅಂದರೆ ಅವ್ರನ್ನೇ ಕೇಳೋದು ಅದಕ್ಕೆ ಅವ್ರನ್ನ ಕರ್ಕೊಡ್ಸಿದ್ದು ಹಾಗೂ ನಮ್ಮನ್ನು ಪ್ರತಿನಿತ್ಯ ಹಾರೈಸ್ತಾ ಇರುವಂತಹ ನಮ್ಮ ನಾಯಕ ವಿತ್ ವಿನಾಯಕ ಫ್ಯಾನ್ಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಅನ್ಸಗೇನ ಬಿಗ್ ಥ್ಯಾಂಕ್ಸ್ ಮುಂದಿನ ವಾರ ಸೋಮವಾರ ಹೊಸ ಅತಿಥಿಯೊಂದಿಗೆ ನಾನು ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಮಿಸ್ ಮಿ ಬ್ಲೆಸ್ ಮೀ ಲವ್ ಯು ಬಾಯ್ ಇದು ಇದು ಗೋಕರ್ಣ ಅಲೆ ಅಂತೆ ಸತ್ಯ ಹೇಳ್ಬೇಕು ನೀವು ಚಿಟ್ಟು ಇಟ್ಕೊಂಡು ಯಾರು ಉತ್ತರ ಬರೋದು ಪಾಸ್ ಆಗಿದ್ದೀರಾ ಆಫ್ಕೋರ್ಸ್ ಎಸ್